ವೀಕ್ಷಕರೆ, ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ರೈತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಬೆಳವಣಿಗೆಗಳು ನಡೆಯುತ್ತಿವೆ. ಅನ್ನ ಕೊಡುವವರನ್ನು ಆಲಿಸಲು ನಿಮಗೆ ಸಮಯ ಇಲ್ಲವೇ ಎಂದು ಖ್ಯಾತ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಅವರು ಕೇಂದ್ರ ಸರ್ಕಾರವನ್ನು ನೇರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಬೆಳವಣಿಗೆಯು ಒಂದೆಡೆಯಾದರೆ, ಇನ್ನೊಂದೆಡೆ ಹರಿಯಾಣದಲ್ಲಿ ಪ್ರತಿಭಟನಾ ನಿರತ ರೈತರನ್ನು ತಡೆಯಲು ಜಮಾಯಿಸಿರುವ ಪೊಲೀಸರಿಗೆ ಇಲ್ಲಿನ ಗುರುದ್ವಾರದಿಂದ ಅನ್ನವನ್ನು ಬಡಿಸುವ ಹೃದಯಸ್ಪರ್ಶಿ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಈ ಬಗ್ಗೆ ಒಂದು ವರದಿ. ಹರಿಯಾಣದ ಕರ್ನಾಲ್ನಲ್ಲಿ ರೈತ ಪ್ರತಿಭಟನೆ ನಡೆಯುತ್ತಿದ್ದು ಅದನ್ನು ತಡೆಯುವುದಕ್ಕೆ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ಇದೇ ವೇಳೆ ಪೊಲೀಸರಿಗೆ ಸಿಖ್ ಗುರುದ್ವಾರದಿಂದ ಅನ್ನವನ್ನ ನೀಡಿ ಮಾನವೀಯತೆಯನ್ನು ಪ್ರದರ್ಶಿಸಲಾಗಿದೆ. ಇದೇ ಕರ್ನಾಲಿನಲ್ಲೂ ಮತ್ತು ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೂ ಪೊಲೀಸರ ಲಾಠಿ ಚಾರ್ಜ್ ಮತ್ತು ಜಲಫಿರಂಗಿಗೆ ರೈತರು ಗುರಿಯಾದ ಘಟನೆ ನಡೆದಿದ್ದರೂ ಈ ಬೆಳವಣಿಗೆಯು ಅನೇಕರ ಕಣ್ಣನ್ನು ತೇವಗೊಳಿಸಿದೆ. ಇದೇ ವೇಳೆ ರೈತ ಚಳುವಳಿಯನ್ನ ಬೆಂಬಲಿಸಿರುವ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಅವರು ಅನ್ನ ಕೊಡುವವರಿಗೆ ನೀವು ಸಮಯ ಕೊಡಬೇಕು, ಪೊಲೀಸ್ ಕ್ರಮಗಳಿಲ್ಲದೆ ಅವರ ಮಾತನ್ನ ಆಲಿಸಲು ನಿಮಗೆ ಆಗುವುದಿಲ್ಲವೇ ಎಂದು ಕೇಂದ್ರ ಸರ್ಕಾರವನ್ನ ತರಾಟೆಗೆ ಎತ್ತಿಕೊಂಡಿದ್ದಾರೆ. ಹಿಂದೆ ಪಂಜಾಬಿನಲ್ಲಿ ರೈತ ಪ್ರತಿಭಟನೆ ನಡೆದಾಗಲೂ ಹರ್ಭಜನ್ ಸಿಂಗ್ ಅವರು ರೈತರನ್ನ ಬೆಂಬಲಿಸಿದ್ರು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ರಾಜಕೀಯ ಕಾರ್ಯದರ್ಶಿ ಹಾಗೂ ಆಪರೇಷನ್ ಕಮಲಕ್ಕೆ ಶ್ರಮಿಸಿದ್ದ ಸಿಎಂ ಆಪ್ತ ಬಳಗದ ಎನ್ಆರ್ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ವೈಯಕ್ತಿಕ ರಹಸ್ಯ ವಿಡಿಯೋ ಕಾರಣ ಎಂದು ಹೇಳುವ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಡಿಕೆಶಿ ಹೇಳಿದ್ದೇನು? ಇಲ್ಲಿದೆ ಮಾಹಿತಿ. ಕಾರವಾರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಯಾವುದೋ ಒಂದು ವೈಯಕ್ತಿಕ ವಿಡಿಯೋವನ್ನ ಎತ್ತಿಕೊಂಡು ಹೋಗಿ ಎಂಎಲ್ಸಿಗೆ ಹಾಗೂ ಸಚಿವರಿಗೆ ಕೊಟ್ಟ ಮಾಹಿತಿ 2-3 ತಿಂಗಳ ಹಿಂದೆಯೇ ನಡೆದಿತ್ತು. ಎಂಎಲ್ಸಿ ಮತ್ತು ಮಂತ್ರಿ ಇಬ್ಬರು ಸೇರಿ ಸಿಎಂ ಹಾಗೂ ಸಂತೋಷ್ಗೂ ಬ್ಲಾಕ್ ಮೇಲ್ ಮಾಡುತ್ತಿದ್ದರು ಎಂದು ಕೇಳಿದೆ. ಅದರ ಸತ್ಯಾಂಶ ಏನಿದೆ ಎಂದು ಗೊತ್ತಿಲ್ಲ. ಅದೇ ವಿಚಾರವಾಗಿ ಬೇಸರಗೊಂಡು ಆತ್ಮಹತ್ಯೆಗೆ ಪ್ರಯತ್ನಿಸಿರಬಹುದು ಎಂದರು. ಪ್ರಕರಣದಲ್ಲಿ ಗೌಪ್ಯವಾದ ವಿಚಾರ ಅಡಗಿದೆ, ಸರ್ಕಾರ ತನಿಖೆ ಮಾಡಿ ಅರ್ಥವಿಲ್ಲ ಎಂದು ಹೇಳಿದ ಡಿಕೆಶಿ, ಎಂಎಲ್ಸಿ ಸಚಿವರು ಯಾರು ಎಂಬ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ನೀಡಿಲ್ಲ. ಎನ್ಆರ್ ಸಂತೋಷ್ ನಿನ್ನೆ ರಾತ್ರಿ ತಮ್ಮ ನಿವಾಸದಲ್ಲಿ ನಿದ್ದೆ ಮಾತ್ರೆಗಳನ್ನ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದು, ಕುಟುಂಬದ ಸದಸ್ಯರು ಅವರನ್ನ ಬೆಂಗಳೂರಿನ ರಾಮಯ್ಯ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಗ್ರಾಹಕರಿಗೆ ಮೋಸ ಮಾಡುವ ಕಂಪನಿಗಳಿಗೆ ಎಚ್ಚರಿಸುವ ಒಂದು ತೀರ್ಪನ್ನು ಕೇರಳದ ತ್ರಿಶೂರಿನ ಗ್ರಾಹಕ ನ್ಯಾಯಾಲಯವು ನೀಡಿದೆ. ಇಲ್ಲಿನ ಆಲೂರಿನ ಫ್ರಾನ್ಸಿಸ್ ಬೋರ್ಗ್ ಎಂಬುವರು ಸಲ್ಲಿಸಿದ್ದ ದೂರಿನ ಮೇರೆಗೆ ಗ್ರಾಹಕ ನ್ಯಾಯಾಲಯ ನೀಡಿದ ತೀರ್ಪು ಕುತೂಹಲಕಾರಿಯಾಗಿದೆ. ಏನಿದು ತೀರ್ಪು ತಿಳ್ಕೊಂಡು ಬರೋಣ. ಫ್ರಾನ್ಸಿಸ್ ಅವರು 2017ರಲ್ಲಿ 5,400 ರೂಪಾಯಿಗಳನ್ನ ತೆತ್ತು ನೋವಾ ಎಸಿಲರ್ ಕ್ರಿಸಿಲ್ ಕಂಪನಿಯ ಕನ್ನಡಕವನ್ನ ಖರೀದಿಸಿದ್ರು. ಆಂಟಿ ರಿಫ್ಲೆಕ್ಷನ್, ಆಂಟಿ ಗ್ಲೇಯರ್ ಕೋಟಿಂಗ್, ಸ್ಕ್ರಾಚ್ ರೆಸಿಸ್ಟೆನ್ಸ್ ಮುಂತಾದ ವಿಶೇಷ ವ್ಯವಸ್ಥೆಗಳಿರುವ ಕನ್ನಡಕ ಇದು ಎಂದು ಹೇಳಲಾಗಿದೆ. ಆದರೆ ಖರೀದಿಸಿದ ಒಂದೇ ತಿಂಗಳೊಳಗೆ ಕನ್ನಡಕದ ಗುಣಮಟ್ಟ ಕುಸಿದಿತ್ತು. ಫ್ರಾನ್ಸಿಸ್ ಅವರು ಈ ಬಗ್ಗೆ ಕಂಪನಿಗೆ ಬರಹದ ಮೂಲಕ ತಮ್ಮ ದೂರನ್ನ ಸಲ್ಲಿಸಿದ್ರು. ಆದರೆ 3 ತಿಂಗಳಾದರೂ ಕಂಪನಿ ಉತ್ತರಿಸದೇ ಹೋದಾಗ ಅವರು ಗ್ರಾಹಕ ನ್ಯಾಯಾಲಯವನ್ನ ಸಂಪರ್ಕಿಸಿದ್ದಾರೆ. ವಾದವನ್ನ ಆಲಿಸಿದ ಗ್ರಾಹಕ ನ್ಯಾಯಾಲಯವು ಫ್ರಾನ್ಸಿಸ್ ಅವರ ವಾದ ಸರಿ ಎಂದು ತೀರ್ಮಾನಿಸಿ ಎಸಿಲರ್ ಇಂಡಿಯಾ ಕಂಪನಿಗೆ 25,000 ರೂಪಾಯಿ ದಂಡವನ್ನ ವಿಧಿಸಿದೆ. ಅಲ್ಲದೆ ಈ ಕನ್ನಡಕವನ್ನ ಮಾರಿದ ಅಂಗಡಿಗೂ ಎರ್ನಾಕುಲಂನ ವಿಷನ್ ಆರ್ಎಕ್ಸ್ ಲ್ಯಾಬಿಗೂ 5,000 ರೂಪಾಯಿಗಳನ್ನ ದಂಡವಾಗಿ ವಿಧಿಸಿದೆ. ಈ ಪ್ರಕರಣದಲ್ಲಿ ಫ್ರಾನ್ಸಿಸ್ ಅವರು ಸ್ವತಃ ವಾದಿಸಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದ ಕೃಷಿ ಕಾನೂನುಗಳನ್ನು ವಿರೋಧಿಸಿ ದಿಲ್ಲಿ ಚಲೋ ಅಂಗವಾಗಿ ಆಗಮಿಸಿರುವ ಸಾವಿರಾರು ರೈತರಿಗೆ ರಾಜಧಾನಿ ದೆಹಲಿಯ ವಿವಿಧ ಮಸೀದಿಗಳ ಮುಖಾಂತರ ಆಹಾರ ಸರಬರಾಜು ಸತತ 2ನೇ ದಿನವೂ ಮುಂದುವರೆದಿದೆ. ಕನಿಷ್ಠ 25 ಮಸೀದಿಗಳು ರಾತ್ರಿ ರೈತರಿಗೆ ಆಶ್ರಯ ಕಲ್ಪಿಸಲು ಸಿದ್ಧತೆ ನಡೆಸಿವೆ ಎಂದು ಈ ಏರ್ಪಾಡುಗಳನ್ನು ನೋಡಿಕೊಳ್ಳುತ್ತಿರುವ ಯುನೈಟೆಡ್ ಅಗೇನ್ಸ್ಟ್ ಹೇಟ್ ಸಂಘಟನೆಯ ನದೀಮ್ ಖಾನ್ ಹೇಳಿದ್ದಾರೆ. ಬನ್ನಿ ಇದರ ವಿವರ ಇನ್ನಷ್ಟು ತಿಳಿಯೋಣ. ದಿಲ್ಲಿಯ ಹೌಸ್ ಗಜ್ ಒಲ್ಲಾ ಓಲ್ಡ್ ರೋಹಲ್ಟ್ ರೋಡ್ ಹಾಗೂ ಹಳೆ ದಿಲ್ಲಿಯಲ್ಲಿ ದಿನದ 24 ಗಂಟೆಯೂ ಅಡುಗೆ ತಯಾರಿ ನಡೆಯುತ್ತಿದ್ದು, ಇಲ್ಲಿಗೆ ಆಗಮಿಸುವ ರೈತರಿಗೆ ಆಹಾರ ನೀಡುವುದರ ಜೊತೆಗೆ ಆಹಾರ ಪ್ಯಾಕೆಟ್ಗಳನ್ನ ರೈತರು ಇರುವಲ್ಲಿಗೆ ಸರಬರಾಜು ಮಾಡಲಾಗ್ತಿದೆ. ರೈತರು ದೊಡ್ಡ ಸಂಖ್ಯೆಯಲ್ಲಿರುವ ಕಡೆ ಸಂಘಟನೆಯ ವ್ಯಾನ್ ತೆರಳಿ ಆಹಾರ ಪ್ಯಾಕೆಟ್ ಪೂರೈಸುತ್ತಿದೆ.
ಪ್ರತಿಭಟನೆಗಾಗಿ ಆಗಮಿಸಿದ ಯಾವನೇ ರೈತ ಹಸುವಿನಿಂದ ಬಳಲದೆ ಇರುವಂತೆ ನೋಡಿಕೊಳ್ಳುವುದು ನಮ್ಮ ಗುರಿ ಎಂದು ಅವರು ಹೇಳಿದ್ದಾರೆ. ತಮ್ಮ ಸಂಘಟನೆ ರೈತರಿಗೆ ರಾತ್ರಿ 24 ಮಸೀದಿಗಳಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿದೆ. ಜೊತೆಗೆ ಅವರಿಗೆ ಬ್ಲಾಂಕೆಟ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ರೈತರನ್ನ ಅವರಿರುವ ಸ್ಥಳದ ಹತ್ತಿರದ ಮಸೀದಿಗೆ ರಾತ್ರಿ ಉಳಿದುಕೊಳ್ಳಲು ಕರೆದೊಯ್ಯಲು ನಮ್ಮ ಸ್ವಯಂ ಸೇವಕರ ವಾಹನಗಳು ಸನ್ನದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಮಲ್ಪೆಯ ಬೋಟೊಂದು ಗೋವಾ ಮಹಾರಾಷ್ಟ್ರದ ಸಮೀಪದ ಸಮುದ್ರದಲ್ಲಿ ಮುಳುಗಡೆಯಾದ ಘಟನೆ ನಿನ್ನೆ ನಡೆದಿದೆ. ಘಟನೆ ವೇಳೆ ಬೋಟ್ನಲ್ಲಿದ್ದ 7 ಮಂದಿ ಮೀನುಗಾರರನ್ನು ರಕ್ಷಿಸಲಾಗಿದೆ. 65 ಲಕ್ಷ ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಈ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ. ಮಲ್ಪೆಯ ಹನುಮಾನ್ ನಗರದ ತಾರ್ನಾಥ್ ಕುಂದರ್ ಎಂಬುವರ ಮಧುರಾ ಹೆಸರಿನ ಆಳ ಸಮುದ್ರ ಮೀನುಗಾರಿಕಾ ಬೋಟು ನವೆಂಬರ್ 17 ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿತು. ಈ ವೇಳೆ ಗೋವಾ ಮಹಾರಾಷ್ಟ ಮಧ್ಯೆ ಸುಮಾರು 22 ನಾಟಿಕಲ್ ದೂರ ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುತ್ತಿದ್ದ ವೇಳೆ ಬೋಟಿನ ತಳಭಾಗಕ್ಕೆ ವಸ್ತುವೊಂದು ಡಿಕ್ಕಿ ಹೊಡೆಯಲಾಗಿತ್ತು ಎನ್ನಲಾಗಿದೆ. ಇದರಿಂದ ಬೋಟಿನ ಹಲ್ ಒಡೆದು ಬೋಟಿನ ಒಳಗಡೆ ನೀರು ನುಗ್ಗಿದೆ. ಅಪಾಯವನ್ನರಿತ ಬೋಟಿನಲ್ಲಿದ್ದ ಮೀನುಗಾರರು ಸಮೀಪದಲ್ಲಿದ್ದ ಮಾಹೂರ್ ಬೋಟಿನವರಿಗೆ ಮಾಹಿತಿ ನೀಡಿದರು. ಕೂಡಲೇ ಆಗಮಿಸಿದ ಮಾಹೂರ್ ಬೋಟಿನವರು ಮುಳುಗಡೆಯಾಗುತ್ತಿದ್ದ ಬೋಟಿನಿಂದ 7 ಮಂದಿ ಮೀನುಗಾರರನ್ನು ರಕ್ಷಿಸಿ ಮಲ್ಪೆ ಬಂದರಿಗೆ ಕರೆತಂದಿದ್ದಾರೆ. ಮುಳುಗಡೆಯಾದ ಬೋಟಿನಲ್ಲಿ ಬಲೆ, ಡೀಸೆಲ್, ಮೀನು ಸೇರಿದಂತೆ ಇತರ ವಸ್ತುಗಳು ಸಮುದ್ರ ಪಾಲಾಗಿದ್ದು ಸುಮಾರು 65 ಲಕ್ಷ ರೂಪಾಯಿ ನಷ್ಟ ಅಂದಾಜಿಸಲಾಗಿದೆ. ಇದೀಗ ಗಲ್ಫ್ ರೌಂಡ್ಸ್. ಚಳಿಯನ್ನು ದೂರ ಮಾಡುವುದಕ್ಕಾಗಿ ಮನೆಯೊಳಗೆ ಬೆಂಕಿ ಕಾಯಿಸುವಾಗ ಜಾಗರೂಕತೆ ಪಾಲಿಸಬೇಕೆಂದು ಕತರ್ನ ಹಮದ್ ಮೆಡಿಕಲ್ ಕಾರ್ಪೊರೇಷನ್ ನಾಗರಿಕರಿಗೆ ಮುನ್ನೆಚ್ಚರಿಕೆ ನೀಡಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ. ಚಳಿಯಿಂದ ರಕ್ಷಿಸಿಕೊಳ್ಳಲು ಸಾಮಾನ್ಯವಾಗಿ ಮನೆಯೊಳಗೆ ಮಸಿ ಇನ್ನಿತರ ವಸ್ತುಗಳನ್ನು ಗುಡ್ಡೆ ಹಾಕಿ ಬೆಂಕಿ ಕಾಯಿಸಿಕೊಳ್ಳುವುದು ಕತಾರ್ನಲ್ಲಿ ಸಾಮಾನ್ಯ. ಆದರೆ ಇಂತಹ ಬೆಂಕಿ ಕಾಯಿಸುವಿಕೆಯಿಂದ ಅಪಾಯವಾಗುವ ಸಾಧ್ಯತೆ ಇದೆ ಎಂದು ವೈದ್ಯರು ಹೇಳಿದ್ದಾರೆ. ಕಾರ್ಬನ್ ಮೊನಾಕ್ಸೈಡ್ ವ್ಯಾಪಿಸುವ ಸಾಧ್ಯತೆಗಳು ಇದ್ದು ಇದು ಗಂಭೀರ ಆರೋಗ್ಯ ಪ್ರಶ್ನೆಗಳಿಗೂ ಕಾರಣವಾಗಬಹುದು ಎಂದು ವೈದ್ಯರು ಹೇಳಿದ್ದಾರೆ. ಕಳೆದ ವರ್ಷ ಚಳಿಗಾಲದಲ್ಲಿ 70-100 ಮಂದಿ ಇಂತಹ ವಿಷಗಾಳಿಯನ್ನ ಸೇವಿಸಿ ತೀವ್ರ ನಿಘಾ ವಿಭಾಗಕ್ಕೆ ಸೇರ್ಪಡೆಗೊಂಡಿದ್ದರು ಎಂದು ಅವರು ಹೇಳಿದ್ದಾರೆ. ಆದ್ದರಿಂದ ಮನೆಯೊಳಗೆ ಬೆಂಕಿ ಕಾಯಿಸುವ ಸಂದರ್ಭದಲ್ಲಿ ಜಾಗರೂಕತೆಯನ್ನ ಪಾಲಿಸಬೇಕು. ತೀವ್ರ ತಲೆನೋವು, ಬಲಹೀನತೆ, ಉಸಿರುಗಟ್ಟಿದಂತಹ ಸ್ಥಿತಿ, ಪ್ರಜ್ಞೆ ತಪ್ಪುವುದು ಮುಂತಾದವುಗಳು ಕಾರ್ಬನ್ ಮೊನಾಕ್ಸೈಡ್ನ ಲಕ್ಷಣಗಳೆಂದು ವೈದ್ಯರು ಹೇಳಿದ್ದಾರೆ. ಇದು ಇವತ್ತಿನ ಸುದ್ದಿಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್. ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.